ஜய சரஸ்வதி பார்வதி குருவே நமக. தட்சிணாமூர்த்தி தேவானாம் சர்வ காரியார்த்த சித்தயே. தட்சிணாமூர்த்தி தேவானாம் சர்வ காரியார்த்த சித்தயே.
विघ्नाट विगवान विघ्नों व्याल कुलो प्रवत्त गरुडो विघ्नेप पंचानन विघ्नोत्तुंग गिरि प्रभेदन भविगी विघ्नाप्ति कुंभोद्भव विघ्नागौग घन प्रचंड पवनो श्री विग्रेश्वर पातु मां श्री विग्रेश्वर पातु मां
ಬಲಿ ಭಕ್ತರ ಪೊರೆ ಭವನ ಗಣಾಧಿಪನ ಗೌರಿ ತುದನ ಗಜಾನನ
ಸ್ಥಳದಲ್ಲಿ ಕುಳಿತಿರೆ ಘನಸಭಾದಳದಲ್ಲಿ ಕುಳಿತಿರೆ ದಿನಪದ ಜಯಕುಮಾರ ಮೃಡಜಯರಾಜನಾಗ ವನಸಾಮದಿಂದ ಧಾರಿಣಿಯ ಸಂಧಾನಕ್ಕೆ ಬಂದಂತ ಹರಿಯಲ್ಲಿ ಅರುಹಿ ಕಳುಹಿದ್ದು ತನ್ನಿಮಿತ್ತವಾಗಿ ಅಲ್ಲೇ ಸಮರಾಂಗದ ಸನ್ನದ್ಧವಾದದ್ದು. ಏನು ಮಾಡೋಣ ಸ್ವಾಮಿ, ನಾವು ಎಣಿಸಿದ್ದೇ ಒಂದಾದ್ರೂ ಆಗ್ತಾ ಇರುವುದೇ ಇನ್ನೊಂದು. ಜಯದ ಪ್ರತೀಕ್ಷಣೆ ಪ್ರತಿಯೊಬ್ಬರೂ ಮಾಡಿರ್ತಾರೆ ರಣಕ್ಷೇತ್ರದಲ್ಲಿ. ಹಾಗಂತ ಅಪೇಕ್ಷೆ ಪಟ್ಟವರಿಗೆಲ್ಲ ಜಯ ಒಲಿತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇರಲಿಲ್ಲ. ನನ್ನ ಆಶಯ ನಮ್ಮ ಪಾಲಿಗೆ ಜಯ ಅಲ್ಲಿಂದಾಗಿತ್ತು. 16 ದಿವಸ ಕಳೆದು ಹೋಯಿತು ಸಂಗ್ರಾಮ ಪ್ರಾರಂಭವಾಗಿ. ನಡೆದ ಸಂಗ್ರಾಮದಲ್ಲಿ ಎಂತೆಂತ ಪಟು ಭಟರೆಲ್ಲ ಇಹಲೋಕದ ಯಾತ್ರೆಯನ್ನು ಪೂರೈಸಿಬಿಟ್ರು. ಮಿತ್ರನು ಆತ್ಮೀಯನೂ ಆಗಿರುವಂತ ಕರ್ಣನಿಗೆ ಸೇನಾಧಿಪತಿತ್ವ ಕೊಟ್ಟಂತ ಕಾಲ ಜಯ ವಧುನನ್ನೇ ಒಲಿಸಿ ಬರ್ತಾಳೆ ಎಂದಾಗಿ ಭಾವಿಸಿದ್ರೆ ಎಂತ ಅಘಟಿತ ಘಟನಾವಳಿ ಸಂಘಟಿತ ಆಗಿ ಹೋಯಿತು. ಅಯ್ಯೋ ದೇವ್ರೆ, ಭೀಮಸೇನ ಆಟೋಟ ಬಾಲ್ ಕಂಡಾಗ ನಿಜವಾಗಿಯೂ ಎಂಥವರ ಎದೆಯು ಛಲ್ಲೆನ್ನಲೇಬೇಕು. ಒತ್ತಿನ ತಮ್ಮನಾಗಿರುವಂತಹ ದುಶ್ಯಾಸನ ಮರ್ದಿಸಿ ರಕ್ತ ಪಿಪಾಸುವಿನ ರೀತಿಯಲ್ಲಿ ರಕ್ತವನ್ನ ಕುಡಿದಲ್ಲ ಅಂತ ರಣಕ್ಷೇತ್ರದಲ್ಲಿ ನಿಜವಾಗಿಯೂ ಅವ ಎಂಥವೆಂದಾಗಿ ನನಗೀಗ ಅನಿಸ್ತಾ ಇದ್ದ ಸ್ವಾಮಿ. ಏನು ಮಾಡೋಣ, ಜಯದ ನಿರೀಕ್ಷೆ ಇಟ್ಟು ಭಾವರಕ್ಕೆ ಸನ್ನದ್ಧನಾದ್ರೆ ಸೋಲನ್ನೇ ಉಣ್ಣಬೇಕಾಯ್ತಲ್ಲ ನಾನು ಬದುಕಿನಲ್ಲಿ. ಹಾಗಿದ್ರೆ ಪಾಂಡವರೊಡನೆ ಹೋರಾಟಕ್ಕೆ ಈಗ ಯಾರು ಕಳುಹೋದಿರುವುದೇ ಸಮಸ್ಯೆ ಕವಿದಿರು.
ಪ್ರಪನ ಮುಖ ಕಳೋಹೀನವಾಗಿದೆ. ತತ್ ಕಾರಣವನ್ನು ಅರಿತು ಸಮರ ಸನ್ನದ್ಧನಾಗಿ ಬಂದೆಯ ಮಗು. ನೀನೇನು ರಣೋತ್ಸವದಿಂದ ಮುಂಬರಲು ಬರಬಹುದು ಮಗನೇ? ಯಾಕೆಂದ್ರೆ ನಿನ್ನ ಮೈಯಲ್ಲಿ ಹರಿತಾ ಇರುವಂತ ರಕ್ತದ ಗುಣ. ಆದರೆ ನಿನ್ನಪ್ಪ ಅಲ್ಲಿಗೆ ಅಪ್ಪನನ್ನು ಕೊಟ್ಟು ಕೊಳ್ಳುವಂತ ಕಾಲದಲ್ಲಿ ನಾನು ಆಲೋಚನೆ ಮಾಡಬೇಕು. ಏನದು? ಕಲೆಯವನಾಗಿರುವಂತ ನೀನೇನು ಅಪ್ಪನೇನು ಕೇಳ್ತೀಯಂಬ ಕಾರಣಕ್ಕಾಗಿ ನಾನು ಕೊಟ್ಟು ಕಳುಹಿದೆ ಅಂತ ಆದ್ರೆ ಏನಾಗ್ತದೆ? ಅವರದ ನಿರೀಕ್ಷೆ ಇತ್ತವನೇ ನಾನು. ಮಗು, ನೀನಿನ್ನು ಎಳೆಯುವ ವೈರಿ ಮೋಹರದಲ್ಲಿರುವಂತ ಪಟು ಭಟರಿ ಅಂತವನು ಎನ್ನುವಂತ ಸ್ಪಷ್ಟ ಚಿತ್ರಣ ನಮ್ಮ ಪಾಲಿ ಉಂಟೇ ಉಂಟು. ಅನ್ಯರ ವಿಷಯ ಬಿಡೋಣವಂತೆ, ಶತಗಜತ್ರಾಣಿಯಾಗಿರುವಂತ ಭೀಮನಿದ್ದಾನೆ, ಲೋಕ ಮೆಚ್ಚಿನಂತ ಕಂಡು ಕಲಿ ಪಾರ್ಥನಿದ್ದಾನೆ, ಇವರೆಲ್ಲ ವೀರರಿರುತ್ತಾ ಹೇಗೆ ಕಳುಹಲೋ ನಿನ್ನ ನಿರೀಕ್ಷಣೆ ನಾವು ಮಾಡುವ ಸರಿಯಾದ ಅಲ್ವೇ ಅಲ್ಲ, ಆಗುವುದಿಲ್ಲ ನಿನ್ನಂತ ಅಲ್ವೇ ಅಲ್ಲ. ಲೋಕ ಮೆಚ್ಚಿದ ವೀರ ಪ್ರತಾಪಿ ನಿನ್ನ ಅಪ್ಪ ಇದ್ದಾನೆ, ಅರಿಗಲಿ ಕಂಕುಶಪ್ರಾಯನಾಗಿರುವಂತ ಕರ್ಣ. ಕರ್ಣನ ಸೇನಾಧಿಪತಿತ್ವ ಇರುವಂತ ಕಾಲ ನಿಜವಾಗಿ ಜಯ ಲಲನೆ ನಮ್ಮನ್ನ ವರಿಸಿ ಬರ್ತಾಳೆ ಅನ್ನುವಂತ ಭರವಸೆ ನನ್ನ ಪಾಲಿಗೆ. ಮಗು, ವೈರಿ ಮೋಹರವನ್ನು ನೀನು ಸೇರುವುದು ಬೇಡವೇ ಬೇಡ. ನಿನ್ನ ಅಪ್ಪ ಮಾಡುವಂತ ಯುದ್ಧದ ಚಮತ್ಕಾರವನ್ನು ನೋಡ್ತಾ ಇದ್ದೆ. ಋಣವನ್ನು ತೀರಿಸುವುದಕ್ಕೆ ಇದೊಂದು ಒಳ್ಳೆಯ ಸಂದರ್ಭ.
ಸಣ್ಣವನಾದ ನನ್ನ ವಿಕ್ರಮ ಏನೆನ್ನುವುದನ್ನು ನಕ್ಷತ್ರದಲ್ಲಿ ನೋಡಿ ನನಗಪ್ಪಣೆಯನ್ನು ಹೋಗಲೇಬೇಕು ಎಂದು ಬವು ಎಂದು ಬವೂರುಡ ಆಡುತ್ತಿರಲ ನಂದ ದೇವು ಕೌರವನು ಸ್ವಪ್ರದಿ ಕಂಡ